ಸೈನ್ಸಸ್ ಸೊಸೈಟಿಯ ಅಧ್ಯಕ್ಷರು ಆಗಿರ್ತಕ್ಕಂತ ರುಚಮ್ಲಿ ಅವರು ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಏನು ಸರ್ಕಾರದ ಒಂದು ಕಾನೂನು ತಿದ್ದುಪಡಿ ಆಗಿದೆ ಅದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ಹೇಳಿ ವಿದ್ಯಾರ್ಥಿ ಸಹಕಾರ ಸಂಬಂಧಪಟ್ಟ ಮಾಹಿತಿ ಈ ಹಿಂದೆ ಕೇಂದ್ರ ಸರ್ಕಾರ 2013 ಸಂವಿಧಾನ ತಿದ್ದುಪಡಿಯಾದ ನಂತರ 4 ಕೇಂದ್ರದ ಆದೇಶದ ಪ್ರಕಾರ ಮುಂದಿನ ಕ್ರಮಗಳನ್ನು ಕೈಗೊಳ್ಳುತ್ತಾ ಬಂದಿದೆ. ಕೇಂದ್ರ ಸರ್ಕಾರ ಈ ವಿಷಯದಲ್ಲಿ ಒಂದು ದೊಡ್ಡ ಅಭಿಯಾನವನ್ನು ಪ್ರಾರಂಭಿಸಿದೆ. ಪ್ರಕರಣಗಳಿವೆ. ನಮ್ಮ ಇಲ್ಲಿ ಸ್ಥಳೀಯ ಹಿರಿಯ ಸರ್ಕಾರಿಗಳು ತಮ್ಮ ನೋವನ್ನು ತೊಳ್ಕೊಂಡಿದ್ದಾರೆ, ಅದು ಸರಿಯಾಗಿ ಅದು ಕೇಂದ್ರ ಸರ್ಕಾರ ಈ ವಿಷಯದಲ್ಲಿ ಜನರು ಎಚ್ಚೆತ್ತುಕೊಳ್ಳಿ. ಸರ್ಕಾರಿ ತತ್ವದ ಆಧಾರದ ಮೇಲೆ ಸರ್ಕಾರಿ ಸಂಘಗಳಲ್ಲಿ ಸರಿಯಾಗಿ ಭಾಗವಹಿಸಿ ಅನ್ನೋ ಮೂಲಕ ಕಾನೂನು ಮಾಡಿದೆ. ಆದರೆ ಈಗಾಗಲೇ ಮತದಾನದ ಹಕ್ಕು ಮೂರು ಜನರಿಗೆ ಬಂದೇ ಇದ್ದರೆ ಮತದಾನದ ಹಕ್ಕು ಕಸಿದಿದ್ದರೆ ನಮ್ಮ ಸದಸ್ಯರಿಗೆ ನೋವಾಗಿದೆ. ಆ ಕಾರಣಕ್ಕೆ ನಾವು ಹೈಕೋರ್ಟ್ನಿಂದ ಮತದಾನದ ಹಕ್ಕನ್ನು ಪಡ್ಕೊಳ್ಳೋದಕ್ಕೆ ವೈಯಕ್ತಿಕ ಒಂದು ಮತದಾನ ಮಾಡಲಿ. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ರೈತರು ಯಮಾನ ಅಭಿಯಾನದಲ್ಲಿ ಪಾಲ್ಗೊಳ್ಳುವಂತ ವ್ಯವಸ್ಥೆ ಮಾಡೋಣ ಅನ್ನೋ. ಅಲ್ಲ, ಈಗ ಮಾಡಿರ್ತಕ್ಕಂತ ಒಂದು ಸರ್ಕಾರದ ಅಧಿನಿಯಮ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಧಿನಿಯಮ ಒಂದು ಮೊದಲಿಂದ ಒಂದು ಅಭಿಯಾನ ಮಾಡೋಣ. ನಿಯಮ ಜನ ಹೆಚ್ಚಿಕೊಳ್ಳಿ, ಎಚ್ಚೆತ್ತುಕೊಳ್ಳಿ, ಸರ್ಕಾರಿ ರಂಗದಲ್ಲಿ ಒಂದು ತಿಳಿಸಿ, ಸಂಘ ಸಂಸ್ಥೆಗಳ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅನ್ನೋ ಮೂಲಕ ಕೇಂದ್ರ ಸರ್ಕಾರ ಸಂಘಿ ಈ ಒಂದು ವ್ಯವಸ್ಥೆ ಮಾಡಿ ಕೊಟ್ಟಿದೆ. ಸರಿಯಾದ ಮಾರ್ಗ ಅಂದರೆ ಮತಾಂತ ಹತ್ತಿಯನ್ನು ಮೊದಲು ಕೊಟ್ಟಿದ್ದಲ್ಲ, ಅದೊಂದು ಎಕ್ಸೆಪ್ಷನ್ ಮಾಡಬೇಕಿತ್ತು, ಮಾಡಿಲ್ಲ. ಯಾಕಂದ್ರೆ ಇದು ರಾಜ್ಯ ಸರ್ಕಾರ ಕೈಯೋಗಿ ಇಲ್ಲದ ಕೇಂದ್ರ ಸರ್ಕಾರ ಏನು ಆದೇಶ ಮಾಡಿದೆ ಅದನ್ನು ರಾಜ್ಯ ಸರ್ಕಾರ ಪಾಲಿಸಬೇಕು. ಆ ಕಾರಣಕ್ಕೆ ಸರ್ಕಾರ ಸಾಮಾನ್ಯ ಜನತೆ ಸುಧಾರಣೆಗಳನ್ನು ಕೇಂದ್ರ ಸರ್ಕಾರವೇ ಮಾಡಬೇಕು. ಇಲ್ಲಿ ಸ್ಥಳೀಯ ಮಟ್ಟದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಅಭಿಯಾನ ಮತದಾನದ ಹಕ್ಕು ಬೇಕಂತ ನಿಮ್ಮ ಒತ್ತಾಯ? ಹೌದು, ಮತದಾನ ಹಕ್ಕು ಬೇಕು. ಅಭಿಯಾನದೊಳಗೆ ನಿಯಮಗಳು ಕೆಲವೊಂದು ಹಾಕಿದಾಗ ಅದನ್ನು ಸಡಿಲಿಕ್ಕೆ ಕೊಟ್ಟರೆ ಬಹಳ ಉತ್ತಮ ಆಗ್ತದೆ ಅನ್ನೋದು. ನಿಯಮಾವಳಿಯಲ್ಲಿ ಸಡಿಲಿಕೆ ಮಾಡಿ ಮತದಾನ ಹಕ್ಕನ್ನ ಕೊಡ್ಬೇಕಂತ ಹೇಳಿ ಈ ಪತ್ರಿಕೆ ಗೋಷ್ಠಿ ಮುಖಾಂತರ ಮುಚ್ಚಮ್ಮಿ ಅವರು ಒತ್ತಾಯ ಮಾಡ್ತಾರೆ. ಕ್ಯಾಮ್ರಾಮನ್ ಜೊತೆಗೆ ಕೃಷ್ಣ.